ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಜೈ ಭೀಮ್ ಪ್ರಧಾನಮಂತ್ರಿ ಅವರು ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ಅಂದರೆ ಯಾರು ಕೂಡ ಬಾಬಾ ಸಾಹೇಬರು ಬಂದರೂ ಕೂಡ ಸಂವಿಧಾನನ ರದ್ದುಗೊಳಿಸೋಕ್ಕಾಗಲ್ಲ ಸಂವಿಧಾನನೇ ನಮ್ಮ ಗೀತಾ ನಮ್ಮ ಬೈಬಲು ನಮ್ಮ ಖುರಾನ್ ಅಂತ ಹೇಳಿದ್ದಾರೆ ಇದನ್ನು ಇದು ನನ್ನ ಪ್ರಕಾರ ಒಂದು ರೀತಿಯಲ್ಲಿ ಸ್ವಲ್ಪ ಅಜ್ಞಾನವಾದ ಮಾತು ಯಾಕಿದನ್ನು ಹೇಳ್ತೀನಿ ಅಂದರೆ ಸಂವಿಧಾನ ಈ ಮೂರು ಧಾರ್ಮಿಕ ಗ್ರಂಥಕ್ಕಿಂತ ಮೀರಿತ್ತು ಯಾಕೆ ಹೇಳ್ತಂದ್ರೆ ಈ ಧಾರ್ಮಿಕ ಗ್ರಂಥಗಳು ಬಾಬಾ ಸಾಹೇಬ್ರದ್ದು ಸಂವಿಧಾನ ಇರೋದು ಸಮಾನತೆಗೋಸ್ಕರ ವೈಜ್ಞಾನಿಕತೆ ಮತ್ತು ಅಹಿಂಸ ಆದರೆ ಈ ಧಾರ್ಮಿಕ ಗ್ರಂಥಗಳು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬರೆದಿದ್ದಾರೆ ಇದರಲ್ಲಿರುತ್ತೆ ಅಸಮಾನತೆ ಮೌಢ್ಯ ಮೌಢ್ಯ ಮತ್ತು ಹಿಂಸೆ ಹಾಗಿದ್ದಾಗ ಎಲ್ಲ ಕೆಟ್ಟದಂತ ಅಲ್ಲ ಕೆಲವು ಒಳ್ಳೆಯ ಅಂಶಗಳು ಇದ್ದಾವೆ ಆದರೆ ಸಂವಿಧಾನ ಕಾಲ ತಕ್ಕಂತೆ ಬದಲಾಗೋ ಸಾಧ್ಯತೆಗಳಿದೆ ಈ ಮೂರು ಧರ್ಮ ಗ್ರಂಥಗಳು ಕಾಲ ತಕ್ಕಂತೆ ಬದಲಾಗಲ್ಲ ಆದರೆ ಅವನು ಮತ್ತು ಮುಖ್ಯವಾಗಿ ನಾವು ಯಾವುದನ್ನು ರದ್ದುಗೊಳಿಸ್ಬೇಕು ಅಂದರೆ ನಾವು ಈ ಒಂದು ಧರ್ಮ ನಿರಪೇಕ್ಷತೆ ಸಮಾಜದಲ್ಲಿ ಈ ಒಂದು ಸರ್ಕಾರಕ್ಕೂ ಧರ್ಮಗಳಿಗೂ ನಂಟು ಇವಾಗ ಇನ್ಕ್ಲೂಸಿವ್ ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ ಇನ್ಕ್ಲೂಸಿವ್ ಇಂದ ನಮ್ಗೆ ಯಾವುದು ಒಳ್ಳೆಯದಾಗಲ್ಲ ಇನ್ಕ್ಲೂಸಿವ್ ಸೆಕ್ಯುಲರಿಸಮ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಸೆಕ್ಯುಲರಿಸಮ್ ಜಾತ್ಯಾತೀತ ಧರ್ಮ ನಿರಪೇಕ್ಷತೆ ಅಂದರೆ ಧರ್ಮಗಳಿಗೂ ಸರ್ಕಾರಗಳ್ಗೂ ದೂರ ನಮ್ಗೆ ಆರ್ಟಿಕಲ್ ಇಪ್ಪತ್ತೈದಿದೆ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ಆರ್ಟಿಕಲ್ ಅಂದಾಗ ಎಲ್ಲರಿಗೂ ಕೂಡ ಅವರವ್ರ ಮನೆಗಳಲ್ಲಿ ಅವರ ಧರ್ಮ ಪಾಲನೆ ಮಾಡೋ ಖಂಡಿತ ಹಕ್ಕಿದೆ ಆ ಹಕ್ಕದ ಪರವಾಗಿ ನಾವು ಉಳಿಸ್ಕೊಡ್ತೀವಿ ಆದರೆ ಸರ್ಕಾರಗಳು ಅದನ್ನು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು ಹೊರತು ನಮಗೆ ಯಾವ ಧರ್ಮಗಳ ಅಡಿಯಲ್ಲಿ ಕೆಲಸ ಮಾಡೋದಲ್ಲ ಸೊ ಅದನ್ನು ಈ ಧರ್ಮಗಳು ಕಂಪೇರ್ ಮಾಡಿರೋ ಗ್ರಂಥಗಳನ್ನ ಅದು ಕಾಂಪ್ಲಿಮೆಂಟ್ ಅಂತ ನೋಡೋಲ್ಲ ಅದನ್ನೆಲ್ಲೋ ಒಂದು ಕಡೆ ಸಂವಿಧಾನನ ಅಂಡರ್ಮೈನ್ ಮಾಡೋ ರೀತಿಯಲ್ಲಿ ಪ್ರಧಾನಮಂತ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆ ಬಾಬಾ ಸಾಹೇಬ್ರ ವಿಚಾರ ನೋಡಿದಾಗ ಅದರಲ್ಲಿ ಭಾಳ ಒಂದು ಅತಿ ಒಂದು ಪ್ರತಿರೋಧ ಇದೆ ಒಂದು ಅನ್ಯಾಯದ ವಿರುದ್ಧ ಒಂದು ಕ್ರಾಂತಿಯ ಕಿಡಿ ಇದೆ ಆದರೆ ಇವತ್ತಿನ ದಿನ ನಾವು ಅಂಬೇಡ್ಕರ್ನ ಒಂದು ಅಸ್ಮಿತೆಗೆ ಸೀಮಿತ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಬೈ ದಲಿತರಾಗಿ ಹುಟ್ಟಿದ್ದಾರೆ ಬಟ್ ಅದು ಬೈ ಚಾನ್ಸ್ ಆಗಿ ದಲಿತರು ಗಂಡಸರಾಗಿ ಹುಟ್ಟಿದ್ದಾರೆ ಬೈ ಚಾನ್ಸ್ ಆಗಿ ಗಂಡಸರು ಮಹಾರಾಷ್ಟ್ರ ಮಾವನಲ್ಲಿ ಮಧ್ಯಪ್ರದೇಶನಲ್ಲಿ ಹುಟ್ಟಿದ್ದಾರೆ ಆದರೆ ಬೈ ಚಾನ್ಸ್ ಆಗಲ್ಲಿ ಹುಟ್ಟಿದ್ದಾರೆ ಆದರೆ ಅವರು ಬೈ ಚಾಯ್ಸ್ ಆಗಿ ಒಬ್ಬ ಸಮಾನತಾವಾದಿ ಬೈ ಚಾಯ್ಸ್ ಆಗಿ ಅವರು ಒಂದು ಸಮ ಸಮಾಜ ಭೇದ ಭಾವನೆ ಇಲ್ಲದಿರೋ ಸಮಾಜ ನ್ಯಾಯದ ಪರವಾಗಿರೋ ಒಂದು ಪರಿಕಲ್ಪನೆ ವೈಜ್ಞಾನಿಕತೆ ಪರವಾಗಿರೋ ಯೋಚನೆ ಇತ್ತು ಇದು ಯಾವ ಮನುಷ್ಯ ಬೇಕಾದರೂ ಒಂದು ಸಮಾನತವಾದಿ ಆಗ್ಬೋದು ಪ್ರಪಂಚದಲ್ಲಿ ಯಾವ ಮನುಷ್ಯ ಯಾವ ದೇಶದಲ್ಲಿ ಯಾವ ಲಿಂಗದವರಾಗಿರ್ಬೋದು ಯಾವ ಜಾತಿದವರಾಗಿರ್ಬೋದು ಯಾವ ಧರ್ಮದವರಾಗಿರ್ಬೋದು ಸಮಾನತವಾದಿ ಆಗ್ಬೋದು ಸಮಾನತವಾದಿ ಆಗಬೇಕು ನಿಜವಾಗ್ಲೂ ಇವತ್ತಿನ ದಿನ ಯಾರಾದರೂ ಅಂಬೇಡ್ಕರ್ ವಿಚಾರನ ಮುಂದುವರಿಸ್ತಾ ಇದ್ದಾರೆ ಅಂದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾರು ಸಮಾನತಾವಾದಿಗಳಾಗಿರ್ತಾರೋ ಯಾರು ನಮಗೆ ಒಂದು ಎಷ್ಟೋ ಒಂದು ನಿಧಿ ಜಂಡ ಆಗಿರ್ಬೋದು ಎಷ್ಟೋ ನಮಗೆ ಸಮ ಸಮಾಜದ ಕನಸು ಸಂವಿಧಾನದ ಪೀಠಿಕೆ ಉಳಿಸ್ತಾ ಇದ್ದಾರೋ ಅವರು ನಿಜವಾದ ಅಂಬೇಡ್ಕರ್ ಸಿದ್ಧಾಂತ ಉಳಿಸ್ತಾ ಇದ್ದಾರೆ ಅದು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ ಯಾವ ರಾಜಕೀಯ ಪಕ್ಷಗಳು ಮಾಡ್ತಾ ಇಲ್ಲ ಯಾವ ಯಾವ ರಾಜಕೀಯ ಪಕ್ಷಗಳು ಸ ಅವರು ಸ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ ವ್ಯಕ್ತಿಯಾಗಬೇಕು ಆದರೆ ವಿಚಾರದಲ್ಲಿ ಮುಂದುವರಿಸ್ತಾ ಇಲ್ಲ ಆ ವಿಚಾರದಲ್ಲಿ ಕ್ರಾಂತಿ ಇದೆ ಯಥಾಸ್ಥಿತಿ ಅಲ್ಲ ಇವತ್ತಿನ ದಿನ ಬಾಬಾ ಸಾಹೇಬರು ಯಾರು ಬಾಬಾ ಸಾಹೇಬ್ರ ದೊಡ್ಡ ಶತ್ರು ಅಸಮಾನತೆಯ ವ್ಯವಸ್ಥೆ ಅಸಮಾನತೆಯ ವ್ಯವಸ್ಥೆ ಅಂದರೆ ಯಾವುದು ಜಾತಿಯ ವ್ಯವಸ್ಥೆ ಪುರುಷ ಪ್ರಧಾನ ವ್ಯವಸ್ಥೆ ಆರ್ಥಿಕ ಬಂಡವಾಳಶಾಹಿ ವ್ಯವಸ್ಥೆ ಮತ್ತು ಭಾಷೆಯ ತಾರತಮ್ಯದ ವ್ಯವಸ್ಥೆ ಆಮೇಲೆ ಹೋಗ್ತಾ ಹೋಗ್ತಾ ಇವತ್ತು ಬದುಕಿದ್ರೆ ಹಿಂದುತ್ವ ಅನ್ನೋದು ಕೂಡ ಒಂದು ದೊಡ್ಡ ಒಂದು ದ್ವೇಷದ ವ್ಯವಸ್ಥೆ ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ರ ಶತ್ರು ಇದಕ್ಕೆ ಪರಿಹಾರ ಯಾವುದು ಸಮಾನತೆ ಮತ್ತು ನಮಗೆ ಅಂಬೇಡ್ಕರ್ ಅವರ ವಿಶೇಷತೆ ಏನಂದರೆ ಇವತ್ತಿನ ದಿನ ನಮಗೆ ಇವತ್ತಿನ ದಿನ ಯಾವ ಒಂದು ಎಲ್ಲ ಸಮಸ್ಯೆಗಳು ಎಲ್ಲ ಅಸಮಾನತೆಯ ಚೌಕಟ್ಟುಗಳು ಒಂದಕ್ಕೊಂದು ಪರಸ್ಪರ ಆಗ್ಬಿಟ್ಟಿದೆ ನಾವು ಬರೀ ಜಾತಿ ವಿನಾಶ ಮಾತ್ರ ಅಂತ ಅಂಬೇಡ್ಕರ್ ವಾದ ಅಂತ ನೋಡೋಕ್ಕಾಗಲ್ಲ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಎಷ್ಟು ಮಟ್ಟಿಗೆ ಮಹಿಳೆಯರ ದೌರ್ಜನ್ಯ ಇವತ್ತಿಗೂ ನಡೀತಾ ಇದೆ ಇವತ್ತು ನಮಗೆ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಒಂದು ಭ್ರೂಣ ಹತ್ಯೆ ಮಾಡಿದಾಗ ಅಥವಾ ಮತ್ತೆ ಹೊಟ್ಟೆಯಲ್ಲೇ ಸಾಯಿಸಿದಾಗ ಅದು ಹೆಣ್ಮಕ್ಳನ್ನೇ ಸಾಯಿಸೋದು ದಿನನಿತ್ಯ ಆಮೇಲೆ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಸಿಗೋ ಸವಲತ್ತುಗಳು ಹೆಣ್ಮಕ್ಳಿಗೆ ಸಿಗೋಲ್ಲ ಮತ್ತೆ ಹೋಗ್ತಾ ಹೋಗ್ತಾ ಎಷ್ಟೋ ತಾರತಮ್ಯಗಳು ಹೇರ್ತೀವಿ ಪುರುಷ ಪ್ರಧಾನ ವ್ಯವಸ್ಥೆ ಅದಕ್ಕೆ ಭಾಳ ಮುಖ್ಯವಾಗಿ ಬಾಬಾ ಸಾಹೇಬರು ಅದಕ್ಕೆ ಪರಿಹಾರ ಕೊಡ್ತಾರೆ ಅವರೊಬ್ಬರು ಸ್ತ್ರೀವಾದಿಗಳು ಅದು ಬಾಬಾ ಒಬ್ಬರೇ ಅಲ್ಲ ತಂದೆ ಪೆರಿಯಾದಾಗಿರ್ಬೋದು ಜ್ಯೋತಿ ಬಾಬು ಫೂಲೆ ಯಾರು ಬಾಬಾ ಸಾಹೇಬ್ರ ಗುರು ಆಗಿರ್ಬೋದು ಸಾವಿತ್ ಸಾವಿತ್ ಸವಿತಾ ಸಾವಿತ್ರಿಬಾ ಫೂಲೆ ಆಗಿರ್ಬೋದು ಇವರೆಲ್ಲರೂ ಕೂಡ ಸ್ತ್ರೀವಾದಿಗಳು ನೀವು ಹುಟ್ಟಿರೋದು ನೀವು ಯಾವ ಲಿಂಗಕ್ಕೆ ಹುಟ್ಟೀರ ಅದು ಸ್ತ್ರೀವಾದ ಆಗಲ್ಲ ನೀವು ಯಾವ ಸಿದ್ಧಾಂತಕ್ಕೆ ಬದ್ಧರಾಗಿರ್ತೀರ ಮತ್ತು ಮುಖ್ಯವಾಗಿ ಒಂದು ಸ ಒಂದು ಆಧ್ಯಾತ್ಮಕ ಪ್ರತಿರೋಧನೂ ಕೂಡ ಬಾಬಾ ಸಾಹೇಬ್ನಲ್ಲಿದೆ ನಾನು ಬಾಬಾ ಸಾಹೇಬ್ರದ್ದು ಅತ್ಯುತ್ತಮ ವಿಶೇಷವಾದ ವಿಚಾರ ಅಂದರೆ ಸಂವಿಧಾನಕ್ಕೆ ಸೀಮಿತ ಮಾಡಲ್ಲ ಸಂವಿಧಾನ ಅವರು ಎಷ್ಟು ಮಟ್ಟಿಗೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗಿತ್ತು ಯಾಕಂದರೆ ಅವಾಗ ಇದ್ದಿದ್ದು ಆರ್ಯ ಸಮಾಜಸ್ಸು ಬ್ರಹ್ಮ ಸಮಾಜಸ್ಸು ಕಮ್ಯುನಿಸ್ಟು ಸೋಷಲಿಸ್ಟು ಕಾಂಗ್ರೆಸ್ಸು ಚಿಗರ್ತರೆ ಹಿಂದುತ್ವವಾದಿಗಳು ಎಲ್ಲರಿಗೂ ಒಪ್ಪಿಗೆ ಆಗಬೇಕಾಗಿರೋ ಸಂವಿಧಾನ ಬರೆದಿದ್ರು ಅವ್ರಿಗೂ ಕೂಡ ಬಾಬಾ ಸಾಹೇಬ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಸಂವಿಧಾನದಲ್ಲಿ ಆದರೆ ಇವು ಒಂದ್ಸಲಿ ಹೇಳ್ತಾರೆ ನನಗೆ ಸುಡಬೇಕಾದ್ ಕೋಪ ಬರ್ತಾ ಇದೆ ನನಗೆ ಅಂತ ಬರುತ್ತೆ ಅವ್ರ ಮನಸ್ಸಿನಲ್ಲಿ ಆದರೆ ಎಷ್ಟು ಇಷ್ಟ ಇರೋ ವಿಚಾರಗಳು ಹಾಕೋಕ್ಕಾಗಲಿಲ್ಲ ಇಷ್ಟ ಇಲ್ಲದರೋ ವಿಚಾರಗಳು ಅವ್ರು ಸಹಿಸ್ಕೋಬೇಕಾಗಿತ್ತು ಆದರೆ ನಿಶ್ವ ಬಾಬಾ ಸಾಹೇಬರ ಕ್ರಾಂತಿಯ ಕಿಡಿ ಎಲ್ಲಿ ಸಿಗುತ್ತೆ ಅಂದರೆ ಅವರು ಇಪ್ಪತ್ತೆರಡು ಸಂಪುಟಗಳಲ್ಲಿ ಮತ್ತು ನನಗೆ ಭಾಳ ಇಷ್ಟವಾಗಿರೋ ಅವ್ರ ಇಪ್ಪತ್ತೆರಡು ಪ್ರತಿಜ್ಞೆಗಳಲ್ಲಿ ನವಯಾನ ಅದ್ಭುತವಾಗಿ ಮಾಡಿದ್ದಾರೆ ನವಯಾನದಲ್ಲಿ ಒಂದು ಆಧ್ಯಾತ್ಮಕ ಪ್ರಯೋತ್ ಪ್ರತಿರೋಧ ಇದೆ ಅಂದರೆ ಈ ಆಧ್ಯಾತ್ಮಕ ಭಯೋತ್ಪಾದನೆ ಅನ್ನೋದು ಏನು ಈ ಒಂದು ಬ್ರಾಹ್ಮಣ್ಯದ ವ್ಯವಸ್ಥೆ ಏನು ಈ ಒಂದು ವೈದಿಕ ವ್ಯವಸ್ಥೆ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಬಂದು ಬರೆದು ಬಂದಿದೆ ಈ ಒಂದು ಮೌಢ್ಯದ ವ್ಯವಸ್ಥೆ ಅದಕ್ಕೆ ಪ್ರತಿರೋಧ ಆಧ್ಯಾತ್ಮಿಕ ಪ್ರತಿರೋಧ ಎಲ್ಲಿ ಕಾಣುತ್ತೆ ಬುದ್ಧನಲ್ಲಿ ಕಾಣುತ್ತೆ ಬಸವಣ್ಣಲ್ಲಿ ಹನ್ನೆರಡನೇ ಶತಮಾನ ಶರಣರಲ್ಲಿ ಕಾಣುತ್ತೆ ಮತ್ತು ಬಾಬಾ ಸಾಹೇಬರು ಇಪ್ಪತ್ತೆರಡು ಪ್ರತಿಜ್ಞೆಗಳು ಕಾಣುತ್ತೆ ಎಷ್ಟೋ ಜನ ಹೇಳ್ತಾರೆ ಬುದ್ಧಂದು ಬೌದ್ಧ ಧರ್ಮನ ಬಾಬಾ ಸಾಹೇಬರು ಮುಂದುವರಿಸ್ತಾ ಇದ್ದಾರೆ ನನ್ನ ಕಣ್ಣಲ್ಲಿ ಬಾಬಾ ಸಾಹೇಬ್ ಬುದ್ಧ ಹೇಗೆ ಒಂದು ಧರ್ಮ ಸ್ಥಾಪನೆ ಮಾಡ್ತಾರೋ ಬಸವಣ್ಣ ಹೇಗೆ ಸ್ಥಾಪನೆ ಮಾಡ್ತಾರೋ ಗುರುನಾನಕ್ ಹೇಗೆ ಸ್ಥಾಪನೆ ರವಿದಾಸ್ ಹೇಗೆ ಸ್ಥಾಪನೆ ಮಾಡ್ತಾರೋ ಅದೇ ರೀತಿಯಲ್ಲಿ ಬಾಬಾ ಸಾಹೇಬರು ಕೂಡ ಇಪ್ಪತ್ತನೇ ಶತಮಾನಕ್ಕೆ ನವಯಾನ ನೀವು ಬುದ್ಧಿಸ್ ಒಂದು ಆಧುನಿಕವಾದ ಒಂದು ಒಂದು ಧರ್ಮ ಇಡೀ ಪ್ರಪಂಚದಲ್ಲಿ ಶ್ರೇಷ್ಠವಾದ ಒಂದು ಸಿದ್ಧಾಂತ ಅದು ನವಯಾನ ಅವರು ಸ್ಥಾಪನೆ ಮಾಡ್ತಾರೆ ಬುದ್ಧ ಒಂದು ಧರ್ಮ ಸ್ಥಾಪನೆ ಮಾಡ್ಬೋದು ಅಂದರೆ ಬಾಬಾ ಸಾಹೇಬರು ಮಾಡೋಕ್ಕಾಗಲ್ವ ಒಂದು ಧರ್ಮ ಅಂದರೆ ಏನು ಒಂದು ಸಿದ್ಧಾಂತಕ್ಕೆ ಒಂದು ಸೈನ್ಯ ಇದ್ದರೆ ಆ ಸೈನ್ಯ ಸಮ ಈ ಗ್ರಂಥಗಳು ಇಪ್ಪತ್ತೆರಡು ಪುಟ ಇಪ್ಪತ್ತೆರಡು ಪ್ರತಿಜ್ಞೆಗಳು ಅವರ ವಿಚಾರಗಳು ಅವ್ರ ಸಂಪುಟಗಳು ಅವ್ರ ಬುದ್ಧ ಆ್ಯಂಡ್ ಇಸ್ ದಮ್ಮ ಅವ್ರು ಬರೆಯೋದು ಇದೆಲ್ಲ ಕೂಡ ಆ ಒಂದು ಮತ್ತು ಜನ ಅದಕ್ಕೆ ಸಪೋರ್ಟ್ ಮಾಡೋದು ಮತ್ತು ಈ ಭೂಮಿ ನಾಗ್ಪುರ ಆಗಿರ್ಬೋದು ಇದೆಲ್ಲ ಆ ಸೈನ್ಯ ಆ ಸಿದ್ಧಾಂತಕ್ಕೆ ಒಂದು ಸೈನ್ಯ ಇದೆ ಅದೇ ನಮಗೆ ಭಾಳ ಮುಖ್ಯವಾದ ಅಂಬೇಡ್ಕರ್ ವಾದ ಮತ್ತು ಅದನ್ನು ಕೂಡ ನಾವು ಮುಂದುವರಿಸಬೇಕು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಆ ವೈಜ್ಞಾನಿಕತೆ ಭಾಳ ಮುಖ್ಯ ಇವತ್ತಿದ್ದ ದಿನ ನಿಮ್ಮ ಧರ್ಮಗಳಲ್ಲೂ ಇಟ್ಕೊಳ್ಳಿ ಬಟ್ ಅದ್ರ ಜೊತೆ ಬಾಬಾ ಸಾಹೇಬ್ರ ಧರ್ಮನೂ ನಮಗೆ ಇವತ್ತಿನ ದಿನ ಭಾಳ ಅಗತ್ಯ ಇದೆ ಅದನ್ನು ನಾವು ಪಾಲಿಸ್ಬೇಕು ಅಷ್ಟೇ ನನಗೆ ಇವತ್ತು ನಿಮ್ಮೆಲ್ಲರ ಜೊತೆ ಅಂಬೇಡ್ಕರ್ ವಾದದಲ್ಲಿ ಒಂದು ಅವಕಾಶ ಸಿಕ್ಕ ಭಾಳ ಸಂತೋಷ ನಾಪಕ ಇಟ್ಕೊಳ್ಳಿ ಎಲ್ಲ ಅಸಮಾನತೆ ವಿರುದ್ಧ ಬೈ ಚಾನ್ಸಾಗಿ ನಾವು ನಾವು ನಮ್ಮ ನಮ್ಮ ಧರ್ಮಗಳು ಕೊಟ್ಟಿರ್ತೀವಿ ನಮ್ಮ ನಮ್ಮ ಲಿಂಗಗಳಿಗೆ ನಮ್ಮ ನಮ್ಮ ಜಾತಿಗಳಿಗೆ ಆದರೆ ಬೈ ಚಾಯ್ಸ್ ಆಗಿ ಸಮಾನತಾವಾದಿ ಆಗಿರ್ ಆಗಬೇಕು ಭಾಳ ಮುಖ್ಯವಾಗಿ ಏನಂದರೆ ಒಬ್ಬ ದಲಿತನಾಗಿ ನೀನು ಬ್ರಾಹ್ಮಣ್ಯ ಅಸಮಾನತೆ ವಿರುದ್ಧ ಮಾ ಹೋರಾಟ ಮಾಡೋದು ದೊಡ್ಡ ಅಲ್ಲ ಅದು ಅಂಬೇಡ್ಕರ್ ವಾದ ಅಲ್ಲ ಒಬ್ಬ ಮುಸಲ್ಮಾನಾಗಿ ನೀನು ಹಿಂದುತ್ವ ವಿರುದ್ಧ ನಿಂತ್ಕೊಳ್ಳೋದು ಅದು ದೊಡ್ಡ ಸಕೆ ಅಲ್ಲ ಅದು ಅಸಮಾನತೆ ಅಷ್ಟೇ ಅಲ್ಲ ನೀನು ಒಬ್ಬ ಮಹಿಳೆಯಾಗಿ ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ನಿಂತ್ಕೊಳ್ಳೋದೇನು ದೊಡ್ಡ ಸಹೆ ಅಲ್ಲ ಒಬ್ಬ ಬಡವನಾಗಿ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ನಿಂತ್ಕೊಳ್ಳೋ ದೊಡ್ಡ ಸ್ಕೇರ್ ಒಬ್ಬ ಕನ್ನಡ ಆ ಹುಟ್ಟಿ ಈ ಭಾಷೆ ತಾರತಮ್ಯ ವಿರುದ್ಧ ನಿಂತ್ಕೊಳ್ಳೋದು ಸ್ಕೇ ಆಗಲ್ಲ ಆದರೆ ಒಬ್ಬ ಮನುಷ್ಯನಾಗಿ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡಾಗ ಅದೇ ವಿಶ್ವ ಮಾನವ ಸಂದೇಶ ಅದೇ ಅಂಬೇಡ್ಕರ್ವಾದ ಆ ಸಿದ್ಧಾಂತನ ಮುಂದುವರಿಸೋದು ಭಾಳ ಮುಖ್ಯ ಆಗುತ್ತೆ ಇವತ್ತು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ರ ನೂರ ಮೂವತ್ತ್ಮೂರನೇ ಜನ್ಮದಿನ ನಾವು ಈ ಒಂದು ಸಮಾನತೆ ಸಿದ್ಧಾಂತ ಹರಡಿಸೋಣ ನಾನೆಲ್ಲರೂ ನಿಮ್ಮ ಜೊತೆ ಮುಂದೆನೂ ನನ್ನ ಜೊತೆಗೆ ಸೇರಿ ಅದು ಹೋರಾಟ ಸೇವೆ ಮತ್ತು ಜನಜಾಗೃತಿ ಮೂರು ಮುಖಾಂತರನೂ ಕೂಡ ಈ ವಿಚಾರ ಮುಂದುವರಿಸ್ತಾ ಕನ್ನಡ ಕನ್ನಡವನ್ನು ಭಾಳ ಉತ್ತಮವಾದ ಕೆಲಸ ಇದೆ ನೀವು ಇಂಥ ನನಗೆ ಅವಕಾಶ ಕೊಟ್ಟು ಇಂಥ ವಿಚಾರಗಳು ಪ್ರಸ್ತಾಪ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ